ಮಕ್ಕಳು ಎಂದಿನಂತೆ ಶಾಲೆಗೆ ಹೋಗಿದ್ರು ಶಾಲೆ ಮುಗಿದ ತಕ್ಷಣ ಮನೆಗೆ ಬರುವ ವೇಳೆ ದುಷ್ಕರ್ಮಿಗಳು ತಮ್ಮ ಕೈಚಳಕವನ್ನ ತೋರಿಸಿ ಮಕ್ಕಳನ್ನ ಕಿಡ್ನಾಪ್ ಮಾಡಬೇಕು ಅಂತ ಸ್ಕೆಚ್ ಹಾಕಿದ್ರು ಆದರೆ ಪ್ಲಾನ್ ಕೂಡ ಇಲ್ಲಿ ವರ್ಕ್ ಔಟ್ ಆಗಲಿಲ್ಲ ಮುಂದೆ ಏನಾಯ್ತು ಇದರ ಬಗ್ಗೆ ಬ್ರೇಕಿಂಗ್ ಲಭ್ಯವಾಗ್ತಿದೆ ನೋಡಿ ಅಪರಿಚಿತ ವ್ಯಕ್ತಿಗಳಿಂದ ಶಾಲಾ ಮಕ್ಕಳ ಅಪಹರಣಕ್ಕೆ ಯತ್ನಿಸಿದ ಕಳ್ಳರು ನಾಲ್ಕನೇ ತರಗತಿಯ ಇಬ್ಬರು ವಿದ್ಯಾರ್ಥಿಗಳ ಅಪಹರಣಕ್ಕೆ ಯತ್ನಿಸಿದ್ದಾರೆ ಕಳ್ಳರು ಶಾಲೆ ಮುಗಿಸಿ ರಸ್ತೆ ಬದಿ ನಡೆದುಕೊಂಡು ಹೋಗ್ತಾ ಇದ್ದರು ಮಕ್ಕಳು ಎಂದಿನಂತೆ ಶಾಲೆಗೆ ಹೋಗಿದ್ರು ಇನ್ನು ಶಾಲೆ ಮುಗಿಸಿಕೊಂಡು ಮನೆಗೆ ಬರುವ ವೇಳೆ ಆ ಮಕ್ಕಳನ್ನ ಕಿಡ್ನಾಪ್ ಮಾಡಬೇಕು ಅಂತ ಕಳ್ಳರು ಅಲ್ಲಿ ಸ್ಕೆಚ್ ಹಾಕಿದ್ರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ಆಗಿರ್ತಾರೆ ಇವರು ಇವರು ಮನೆಗೆ ಹೋಗುವ ವೇಳೆ ಕಪ್ಪು ಬಣ್ಣದ ಕಾರಿನಲ್ಲಿ ಮಕ್ಕಳ ಅಪಹರಣಕ್ಕೆ ಯತ್ನ ನಡೆದಿತ್ತು ನೋಡಿ ಕಪ್ಪು ಬಣ್ಣದ ಕಾರು ಬರ್ತಾ ಇತ್ತು ಆ ಕಾರು ಮಕ್ಕಳ ಹತ್ತಿರ ನಿಲ್ಲಿಸಿದಾಗ ಮಕ್ಕಳ ಕೈಯನ್ನ ಹಿಡಿದು ಬಾಯಿ ಮುಚ್ಚಿ ಅವರನ್ನ ಕಿಡ್ನಾಪ್ ಮಾಡಲು ಇವರು ಪ್ರಯತ್ನ ಪಟ್ಟಿದ್ರು ಕಳ್ಳರು ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹುಳಿಯಾರು ಹೋಬಳಿಯ ಬೆಳ್ಳಾರ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಮಕ್ಕಳು ಕಿರಿಚ್ತಾ ಇದ್ದರು ಇವರು ಅವರನ್ನ ಕಿಡ್ನಾಪ್ ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದರು ಆ ವೇಳೆಯಲ್ಲಿ ಮಕ್ಕಳು ಕಿರಿಚಾಟದಿಂದ ಆ ಮಕ್ಕಳನ್ನ ಅಲ್ಲೇ ಬಿಟ್ಟು ಹೋಗಿದ್ದಾರೆ ಮಕ್ಕಳ ಕೈಕಾಲುಗಳಿಗೆ ಗಾಯ ಮಾಡಿದ್ದಾರೆ ಕತ್ತರ್ನ ಕಳ್ಳರು ನೋಡಿ ಇಂತಹ ಪ್ರಕರಣಗಳು ಬೆಳಕಿಗೆ ಬಂದಾಗ ಪೊಲೀಸ್ ಇಲಾಖೆಗೆ ಮಾಹಿತಿಯನ್ನ ನೀಡಿದ್ದಾರೆ ಅಲ್ಲಿನ ಜನರು ಆಂಬ್ಯುಲೆನ್ಸ್ ಗೂ ಕೂಡ ಮಾಹಿತಿಯನ್ನ ನೀಡಿದ್ದಾರೆ ಕರೆ ಮಾಡಿ ಆದರೆ ಪೊಲೀಸ್ ಇಲಾಖೆ ನಿರ್ಲಕ್ಷ್ಯ ವಹಿಸಿದೆ ಅನ್ನೋ ಆರೋಪ ಕೇಳಿ ಬಂದಿದೆ ಸರಿಯಾದ ಸಮಯಕ್ಕೆ ಪೊಲೀಸರು ಬರಲಿಲ್ಲ ಅನ್ನೋದು ಆಕ್ರೋಶ ವ್ಯಕ್ತವಾಗಿದೆ ಪ್ರಕರಣ ಹೆಚ್ಚುತ್ತಿರುವ ಸೋಶಿಯಲ್ನಲ್ಲಿ ಆತಂಕ ಹೆಚ್ಚಾಗಿದೆ ಇಂತಹ ಪ್ರಕರಣಗಳು ನಡೆಯುತ್ತಾ ಇದೆ ಸೋಶಿಯಲ್ನಲ್ಲಿ ಇಂತಹ ಆತಂಕದಲ್ಲಿ ಆತಂಕಗಳು ಹೆಚ್ಚಾಗ್ತಾ ಇದ್ದವೆ ಸಾಕಷ್ಟು ಕಡೆಗೆ ನೀವು ಕೂಡ ಹೇಳಿದ ಮಕ್ಕಳೆಲ್ಲರ ಒದಗೆಗೆ ಬರಬಾರದು ಅಂತ ಮೆಸೇಜ್ಗಳು ಕೂಡ ನೀವು ನೋಡಿರ್ತೀರಿ ಆದರೆ ನಾವು ಅದೇ ಕಾರಲ್ಲಿ ಮೂರ್ ಹುಡುಗರು ಬೇರೆ ಹುಡುಗರು ಇರ್ತಾರೆ ಈ ಹುಡುಗರ್ನ ಎತ್ತಾಕೊಂಡಾಗ ಇವ್ರು ಹೋಯ್ತು ಅಂತ ಇದೇ ಹುಡುಗರ್ನ ಎತ್ತಾಕೊಂಡಿರ್ತಾರೆ ಈ ಹುಡುಗಿನ ರಕ್ಷಿತ ಅಂತ ಎತ್ತಾಕೊಂಡಿದ್ದಾಗ ಹುಡುಗರು ಗಲಾಟೆ ಮಾಡಿರ್ತಾರೆ ಅವ್ರಿಗೆ ಹಾಕೊಂಡು ಹುಡುಗರು ಮಾಡಿರ್ತಾರೆ ಕಾರ್ನೇನು ಎಸ್ಕೇಪ್ ಆಗಿರ್ತಾನೆ ಸಿಗ್ದಲ್ಲಿ ಸಿಗ್ದಲ್ಲೇ ಹೋಗಿರ್ತಾನೆ ಅವಾಗ ಹುಡುಗರು ಗ್ರಾಮಸ್ಥರಿಗೆಲ್ಲ ಗೊತ್ತಾಗಿ ಗ್ರಾಮಸ್ಥರು ಬಂದಾಗ ಜನಕ್ಕೆ ಕಾರಣ ಏನಪ್ಪ ಅಂದ್ರೆ ರೋಡ್ ಸೈಡ್ ಅಲ್ಲಿ ಗಿಡ ಬೆಳೆದ್ರೆ ಕಾರಣ ಇಂಪಾರ್ಟೆಂಟ್ ಅದನ್ನ ತೆರವು ಮಾಡಿಕೊಡ್ಬೇಕು ಸಂಬಂಧಪಟ್ಟ ಇನ್ನೊಂದೇನಪ್ಪ ಸಮಸ್ಯೆ ಅಂತಂದ್ರೆ ಸ್ಕೂಲ್ ತಗೆ ಆಗ್ಲಿ ಇಲ್ಲ ಅಂದ್ರೆ ಅಂಗಡಿ ಹತ್ರನೇ ಆಗಲಿ ಎಲ್ಲಾರು ಒಂದು ಏನಾಯ್ತಪ್ಪ ಇಲ್ಲಿ ಕಾರ್ ಬಂದ್ ನಿಂತ್ಕಂತು ಅವಾಗ ಕೈ ಹಿಡ್ಕೊಂಡ್ರು ಇಬ್ರದು ಅಂತ ಬಿಡಿಸಿ ನಾನು ಹಿಂಗಂದ ವೈನ ಬಿಟ್ಟ ನನ್ನ ತಿರ್ಗಾ ರಕ್ಷಿ ನನ್ನ ರಕ್ಷಿತನ್ ದೋಕಿ ರಕ್ಷಿತ ಅಲ್ಲಿಗೆ ಹೋಗ್ಬಿದ್ದು ನಾನು ಈ ಕಡೆಗೆ ಬಂದೆ ಆಮೇಲೆ ಕಾರ್ ನಂಬರ್ ನೋಡಿದೆ ಎರಡು ಆಮೇಲೆ ಹೋದವಯ್ಯ
ಬಾಯ್ ಮುಚ್ಚಿರ ನೀನು ಏನ್ ಮಾಡಿದೆ ಕಾರಲ್ಲಿ ಇದ್ದ ಮಕ್ಕಳು ನೋಡ್ದ ಇಷ್ಟ ಜನ ಇದ್ರು ಮೂವರ್ ಇದ್ರ ಒಬ್ಳು ಹುಡುಗಿ ಮಕ್ಕಳಿಗೆ ಮುಸ್ಲಿಂ ಮಕ್ಕಳಿಗೆಲ್ಲ ಬುರ್ಕಾ ಹಾಕಿದ್ರು ಮಕ್ಕಳುಗಳಿಗೆ ಎಲ್ಲ ಬುರ್ಕಾ ಹಾಕಿದ್ರು ಎಸ್ ನೋಡಿ ಈ ಕುರಿತಂತೆ ಇನ್ನೂ ಮಾಹಿತಿಯನ್ನ ನೀಡಲಿಕ್ಕೆ ಅಲ್ಲಿರುವಂತಹ ಸ್ಥಳೀಯರು ಬಸವರಾಜ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಬಸವರಾಜ್ ಅವರೇ ನಮಸ್ತೆ ನಮಸ್ತೆ ಮೇಡಮ್ ಎಸ್ ಇನ್ನು ಈಗ ಮಕ್ಕಳನ್ನ ಅಲ್ಲಿ ಕಿಡ್ನಾಪ್ ಮಾಡಲು ಕಳ್ಳರು ಕೂಡ ಪ್ರಯತ್ನ ಪಟ್ಟಿದ್ದಾರೆ ಇಂತಹ ಪ್ರಕರಣಗಳು ಎಷ್ಟು ದಿನದಿಂದ ನಡೆಯತಾ ಇದ್ದವೆ ಹಾಗೆ ಇಲ್ಲಿಯವರೆಗೆ ಎಷ್ಟು ಪ್ರಕರಣಗಳು ನಿಮಗೆ ಕಂಡು ಬಂದಿವೆ ಮೇಡಮ್ ನಮಗೆ ಎಂದು ನಾವು ಇನ್ನ ಎಂದು ಕಂಡು ಬಂದಿರಲ್ಲ ಇವತ್ತೇ ಕಂಡು ಬಂದಿರೋದು ಮೇಡಮ್ ಇವತ್ತು ಮಾರ್ನಿಂಗ್ ಕ್ಲಾಸ್ ಇರೋದ್ರಿಂದ ಮಕ್ಕಳುಗಳು ಅಂತ 11 ಕಲ್ ಟೈಮ್ ಅಲ್ಲಿ ಬಂದಿದ್ದಾರೆ ಮೇಡಮ್ ಅವಾಗ ಇವತ್ತು ಅದೇ ರೀತಿ ಆಗಿರೋದು ಮೇಡಮ್ ಅಲ್ಲ ನಿಮಗೆ ಎಷ್ಟು ಗಂಟೆ ಗೊತ್ತಾಯ್ತು ಅಂತ ಈ ಸುದ್ದಿ ನಮಗೆ 11 ವರೆಗೆ ಮಾಹಿತಿ ಗೊತ್ತಾಯ್ತು ಮೇಡಮ್ ಪೊಲೀಸ್ಗೆ ವಿಷಯ ತಿಳಿಸಿದ್ರೆ ನಮಗೆ ಫೋನ್ ಕರೆ ಮಾಡಿ ಕರೆಯ ಹೊತ್ತಿಗೆ ಅವಾಗ ನಾವು ಅಲ್ಲಿ ಹೋದ್ವಿ ಮೇಡಮ್ ಅಲ್ಲ ಪೊಲೀಸರಿಗೆ ಈ ವಿಷಯ ತಿಳಿಸಿದ್ರ ಪೊಲೀಸ್ ಅವರಿಗೆ 11:00 ಉಳಿಯಾರು ಸ್ಟೇಷನ್ ಗೆ ತಿಳಿಸಿದ್ದೆ ಮೇಡಂ ಹ್ಮ್ ಅವ 11:00 ನಾವು ತಿಳಿಸಿದ್ರೆ ಅವರು ಬಂದಿರೋದು 2:00 ಬಂದಿದ್ದಾರೆ ಮೇಡಂ ಹ್ಮ್ ಹ್ಮ್ ಅವರು 2:00 ಸ್ಪಾಟಿಗೆ ಬಂದಿದ್ದಾರೆ ಅದರಲ್ಲಿ ಬಂದು ಈ ತಿರ್ಗ ಮತ್ತೆ ಬಂದು ಕಂಪ್ಲೇಂಟ್ ಕೊಡಿ ಅಂತ ಹೇಳ್ತಾ ಇದ್ದಾರೆ ಹ್ಮ್ ಮೇಡಂ ಇದು ಕಂಪ್ಲೇಂಟ್ ನಾವು ಕೊಡೋದಕ್ಕೆ ಜಗಳ ಆಡ್ಕೊಂಡೋ ಇಲ್ಲ ಇದು ಪಬ್ಲಿಕ್ ಇದಲ್ಲ ಆಗಿರೋದು ಹ್ಮ್ ಪೊಲೀಸ್ ಅವರು ನಾವು ಕಂಪ್ಲೇಂಟ್ ಕೊಡಿ ಅಂತ ಹೇಳ್ತಾ ಇದ್ದಾರೆ ಮೇಡಂ ಅಂದ್ರೆ ನೀವು ಕಂಪ್ಲೇಂಟ್ ಕೊಟ್ರ ಹೋಗಿ ಇಲ್ಲ ಮೇಡಂ ನಾವು ಇಂದ ಇವರನ್ನ ನಮ್ಮವರು ನಾವು ಕಾಡುಗಳ್ರು ಮೇಡಂ ನಾವು ಅಮಾಯಕರು ನಮಗೆ ಕಾಡು ನಾವು ಬರೀ ಕಾಡಲ್ಲಿ ಇರೋದು ಬಿಟ್ರೆ ಈ ತರ ಇದೇನು ಗೊತ್ತಿಲ್ಲ ಸ್ಟೇಷನ್ಗೆ ಹೋಗಕ್ಕೂ ಹೆದರಿಕಂತಾರ ಅವರು ಅವ್ರು ಈಗ ಆಸ್ಪತ್ರೆಗೆ ಹೋಗ್ರಿ ಅಂತ ನಾವ್ ಹೇಳ್ತಾ ಇದೀವಿ ಅವರು ಮಗು ಎದುರಿದ್ದ ದೇವಸ್ಥಾನ ಕರ್ಕೊಂಡೋಗಿ ನಾವು ಪೂಜೆ ಹಾಕ್ಸ್ಬೇಕು ಅಂತಂದು ಈಗ ಪೂಜೆ ಹಾಕ್ಸಕ್ಕೆ ಹೊಂಟ ಹೊಟ್ಟಿದ್ದಾರೆ ಮೇಡಂ ಈ ತರ ನಮ್ಗೆ ಎರಡು ಸೈಡ್ ಜಂಗಲ್ ಬೆಳೆದ್ಬಿಟ್ಟು ಮಕ್ಕಳುಗಳು ಪ್ರತಿನಿತ್ಯ ಹಿಂಸೆ ಮೇಡಮ್ ಇಲ್ಲ ಅವ್ರು ಎಳ್ಕೊಳಕ್ ಹೋದಾಗ ಇವ್ರೆಲ್ಲ ಹೋಗಿ ಬೇಲೆ ಒಳಗೆ ತೂರ್ಕೊಂಡಾರ ಮೇಡಮ್ ಸಿಮೆಜಲ್ಲಿ ಇದ್ರೊಳಗೆಲ್ಲ ಹೋಗಿ ತೂರ್ಕೊಂಡ್ಬಿಟ್ಟಾರೆ ಅದೇ ಪೊಲೀಸರು ಇಲ್ಲಿವರೆಗೂ ಏನು ತನಿಖೆ ಮಾಡ್ಲಿಲ್ಲ ಅವ್ರ ತನಿಖೆಗಳು ಮಾಡಿ ಅದೇ ಬಂದಿದ್ರು ಬಂದು ಎಲ್ಲ ಮಕ್ಕಳುಗಳ ಹತ್ರ ಹೇಳಿಕೆ ತಾಂಡಿದ್ದಾರೆ ಮಾಜೂರು ಮಾಡಿದ್ದಾರೆ ಮೇಡಮ್ ಎಸ್ ಓಕೆ ಬಸವರಾಜ್ ಅವರೇ ಧನ್ಯವಾದಗಳು ಅಮೋಕ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ ಎಸ್ ನೋಡಿ ಸರಿಯಾದ ಸಮಯಕ್ಕೆ ಪೊಲೀಸರು ಕೂಡ ಬರಲಿಲ್ಲ ಮಗುವಿಗೆ ಗಾಯ ಆಗಿತ್ತು ಕಳ್ಳರು ಕೂಡ ಇಂತಹ ಪ್ರಕರಣಗಳು ಅಲ್ಲಿ ಕಂಡು ಬಂದಿರಲಿಲ್ಲ ಆದರೆ ಈ ಪ್ರಕರಣ ಆದಮೇಲೆ ನಾವು ಈ ವಿಷಯನ ತಿಳಿಸಿದ್ವಿ ಪೊಲೀಸರಿಗೆ ಆದರೆ ಅವರು ಸಮಯಕ್ಕೆ ಸರಿಯಾಗಿ ಬರಲಿಲ್ಲ ಇದು ಸುಮಾರು ಒಂದು 11:00 ರಿಂದ 11:30 ವರೆಗೂ ಈ ಘಟನೆ ಆಗಿತ್ತು ಆದರೆ ಅವರು ಬಂದಿರೋದು 2 ಗಂಟೆಯೇ ಸುಮಾರಿಗೆ ಇವರು ಬಂದಿರೋದು ಆದರೆ ನಮಗೆ ಇಲ್ಲಿ ಬಂದು ಕಂಪ್ಲೇಂಟನ್ನು ಕೊಡಿ ಆಮೇಲೆ ನಾವು ತನಿಖೆ ಮಾಡ್ತೀವಿ ಅನ್ನೋದು ಇಲ್ಲಿ ಪೊಲೀಸರ ಒಂದು ಉತ್ತರ ಆಗಿತ್ತು ಆದರೆ ಇವರು ಅದನ್ನ ತನಿಖೆ ನಡೆಸಬೇಕಾಗಿತ್ತು ಯಾರಿದ್ರು ಅಲ್ಲಿ ಯಾರ ಮೇಲೆ ಅನುಮಾನ ಬಂದಿತ್ತು ಸಿಸಿ ಟಿವಿ ಫುಟೇಜ್ಗಳನ್ನ ತೆಗೆದು ನೋಡಿದ್ರೆ ಸಿಗಬಹುದಾಗಿತ್ತಾ ಏನಾದರೂ ಒಂದು ಸ್ವಲ್ಪ ಪ್ರಯತ್ನವನ್ನ ಮಾಡಬೇಕಾಗಿತ್ತು ಆದರೆ ಪೊಲೀಸರು ಯಾವುದೇ ರೀತಿಯಾಗಿ ಕ್ರಮವನ್ನ ತೆಗೆದುಕೊಂಡಿಲ್ಲ ಅಂತ ಇಲ್ಲಿರುವಂತಹ ಸ್ಥಳೀಯರು ಬಸವರಾಜ್ ಅವರ ಹೇಳಿಕೆಯಾಗಿತ್ತು ಆದರೆ ಸರಿಯಾದ ಸಮಯಕ್ಕೆ ಆಂಬ್ಯುಲೆನ್ಸ್ ಕೂಡ ಬಂದಿಲ್ಲ ನೋಡಿ ಇಲ್ಲಿ ಇನ್ನೊಂದು ಮುಖ್ಯವಾಗಿ ಹೇಳೋದಾದ್ರೆ ಮಕ್ಕಳು ಅಲ್ಲಿ ಕಿರಿಚ್ತಾ ಇದ್ರು ಆ ಕಿರಿಚಾಟದಿಂದ ಅವರು ಅವರನ್ನ ಅಲ್ಲೇ ಬಿಟ್ಟು ಹೋಗಿದ್ದಾರೆ ಕಳ್ಳರು ಅಕಸ್ಮಾತ್ ಆಗಿ ಅವರೇನಾದರೂ ಸುಮ್ಮನೆ ಇದ್ರು ಅಷ್ಟೊಂದು ಏನಾದರೂ ರಿಯಾಕ್ಟ್ ಮಾಡಲಿಲ್ಲ ಅಂತ ಅಂದರೆ ಡೆಫಿನೆಟ್ ಆಗಿ ಅವ್ರನ್ನ ಕೂಡ ಕಿಡ್ನಾಪ್ ಮಾಡ್ತಾನೆ ಇದ್ರು ಯಾಕಂದರೆ ಅಲ್ಲಿ ಮಕ್ಕಳು ಕೂಡ ಹೇಳಿರೋದೇನೆಂದರೆ ಅದೇ ಕಾರಲ್ಲಿ 2 ರಿಂದ 3 ಜನ ಮಕ್ಕಳು ಅಲ್ಲಿ ಇದ್ರು ಆ ಮಕ್ಕಳ ಬಾಯಿಗೆ ಪೂರ್ತಿಯಾಗಿ ಬಟ್ಟೆ ಸುತ್ತಿ
ಕೂರಿಸಿದ್ರು. ನೋಡಿ, ಸ್ವತಃ ಅಲ್ಲಿ ಮಕ್ಕಳೇ ಇದನ್ನ ಹೇಳಿದ್ದಾರೆ. ಆದ್ರೆ ಇದು ನಾವು ಇಂತಹ ಪ್ರಕರಣಗಳು ಸುಳ್ಳು ವದಂತಿ ಅಂತ ಹೇಳ್ತಾ ಇದ್ವಿ. ಆದ್ರೆ ಅಮೋಕ್ ಟಿವಿಗೆ ವಿಡಿಯೋ ಕೂಡ ಲಭ್ಯವಾಗಿದೆ, ಈಗ ತಾನೇ ನೀವು ನೋಡಿದ್ರಿ. ಎಸ್ ಇನ್ನು ಈ ಕುರಿತು ಡೀಟೇಲ್ಸ್ ಅನ್ನ ನೀಡಲಿಕ್ಕೆ ಬೆಳ್ಳಾರ ಹಟ್ಟಿ ಶಾಲಾ ಶಿಕ್ಷಕ ವಿಶ್ವನಾಥ್ ಅವರು ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ. ಸರ್, ನಮಸ್ತೆ. ಅಲ್ಲ ಸರ್, ಈಗ ನಿಮ್ಮ ಶಾಲೆಯ ಮಕ್ಕಳಿಗೆ ಕಿಡ್ನಾಪ್ ಮಾಡಲು ಕಳ್ಳರು ಕೂಡ ಪ್ರಯತ್ನವನ್ನ ಪಟ್ಟಿದ್ರು, ನಿಮಗೆ ಯಾವ ಟೈಮ್ ಅಲ್ಲಿ ಈ ವಿಷಯ ತಿಳಿಯಿತು ಅಂತ? ಮೇಡಂ, ಬೆಳಗ್ಗೆ ಶಾಲೆ ಮುಗಿಸಿ ನಾವು 11:40 ಶಾಲೆ ಬಿಟ್ಟಾಗ ಶನಿವಾರ ಮಾಮೂಲಿ ಮಕ್ಕಳು ಬಂದ್ವಲ್ಲ, ಬಂದಾಗ ಅವರು ಶಾಲೆಗೆ ಹೋಗ್ತಾ ಇದ್ದು. ಸ್ವಲ್ಪ ಅದು ರೋಡ್ ಮೇನ್ ರೋಡ್ ಇದೆ ಅದು. ನಾವು ಬಿಟ್ಟು ಮತ್ತೆ ನಾನು ಬಸ್ ಹತ್ಕೊಂಡು ಹೋಗ್ತಾ ಇದ್ದೆ, ಅವಾಗ ಫೋನ್ ಮಾಡಿದ್ರು ಎಸ್ ಎಂ ಸಿ ಅವರು. ಕೊನೆಗೆ ಸ್ಟೇಷನ್ ಗೆಲ್ಲ ಫೋನ್ ಮಾಡಿದ್ವಿ ಅಂತ ಹೇಳಿದ್ರು. ನಾವು ನಮ್ ಡಿಪಾರ್ಟ್ಮೆಂಟ್ ಗಮನಕ್ಕೆ ತಂದು ಕೊನೆಗೆ ಜನಸ್ತನಿಗೆಲ್ಲ ಹೇಳಿದ್ವಿ ಅಂತ ಹೇಳಿದ್ರು. ಅದಕ್ಕೆ ನಾಳೆ ಮೀಟಿಂಗ್ ಕರೆದು ಪೇರೆಂಟ್ಸ್ ಸ್ವಲ್ಪ ಮತ್ತೆ ನಾವು ಅದ್ರ ಜವಾಬ್ದಾರಿ ವಹಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಸ್ಟೇಷನ್. ಅಲ್ಲ, ನಿಮ್ಮ ಶಾಲೆಯ ವಿದ್ಯಾರ್ಥಿಗಳು ಇವರು ಇಂತಹ ಪ್ರಕರಣಗಳು ಏನಾದ್ರು ನೀವು ಹಿಂದೆ ನೋಡಿದ್ರ ಅಥವಾ ಇದೇ ಮೊದಲನೇ ಬಾರಿಗೆ? ಇದೇ ಮೊದಲು ಮೇಡಮ್, ಈ ತರ ಎಂದೂ ಆಗಿರಲ್ಲ. ಆತರ ಇದೇ ಫಸ್ಟ್ ಆಗಿರೋದು. ಅಂದ್ರೆ ಪೊಲೀಸರಿಗೆ ವಿಷಯ ಕೂಡ ನೀವು ತಿಳಿಸಿದ್ರ? ತಿಳಿಸಿದ್ದೆ ಮೇಡಮ್. ಏನ್ ಹೇಳಿದ್ರು? ಎಲ್ಲ ಭೇಟಿಯಾಗಿ ಅಲ್ಲ, ಅಧ್ಯಕ್ಷ ಕಡೆನೆ ಕೊಟ್ಟಾರೆ ಮೇಡಮ್. ನಾಳೆ ನಾವು ಎಸ್ ಎಂ ಸಿ ಮತ್ತು ಮುಖ್ಯ ಎಸ್ ಎಂ ಸಿ ಅಧ್ಯಕ್ಷರು ನಾವು ಸೇರ್ಕೊಂಡೋಣ ಅಂತ ಇರುತ್ತೆ. ಅಧ್ಯಕ್ಷ ಮೂಲಕ ಎಲ್ಲ ಸ್ಟೇಷನ್ ತಿಳಿಸೈತೆ, ಚಿಕ್ಕನಾಗ ಹೇಳಿದ್ರು ಮತ್ತೆ ಉಳಿಯಾರ್ಗು. ಪೊಲೀಸರು ಏನ್ ಹೇಳಿದ್ರು ಅಂತ? ಈಗ ಪೊಲೀಸರಿಗೆ ವಿಷಯನ ತಿಳಿಸಿದ್ರಿ, ಅವ್ರ ಏನ್ ಆಕ್ಷನ್ ತಗೊಂಡ್ರು ಅಂತ? ಅದೇ 1 ಗಂಟೆ ಸ್ಪಾಟಿ ಬರ್ತಾರೆ ಅಂತ ಅಧ್ಯಕ್ಷ ಹೇಳಿದ್ರು ಮೇಡಮ್. ಹಂಗಾಗಿ ಬಂದು ಅವ್ರ ಗಮನ ತಗೊಂಡಿರ್ತಾರೆ ಅವರು. ಎಸ್, ಓಕೆ ವಿಶ್ವನಾಥ್ ಅವರೇ, ಧನ್ಯವಾದಗಳು ಅಮೋಕ್ ಟಿವಿ ಜೊತೆಗೆ ಮಾತನಾಡಿದ್ದಕ್ಕೆ. ಎಸ್ ನೋಡಿ, ಈಗಾಗಲೇ ಪೊಲೀಸರಿಗೂ ಕೂಡ ವಿಷಯನ ತಿಳಿಸಿದೀವಿ, ಬಂದು ನೋಡ್ತೀನಿ ಅಂತ ಹೇಳಿದ್ರು. ಆದ್ರೆ ಅಲ್ಲಿ ಸ್ಥಳೀಯರು ಹೇಳ್ತಾ ಇರೋದು, ನಮ್ಮ ಸಮಯಕ್ಕೆ ಆಂಬ್ಯುಲೆನ್ಸ್ ಬಂದಿಲ್ಲ, ಪೊಲೀಸ್ ಇಲಾಖೆ ಕೂಡ ಬಂದಿಲ್ಲ, ನಿರ್ಲಕ್ಷ್ಯ ವಹಿಸಿದ್ದಾರೆ ಅನ್ನೋದು ಇಲ್ಲಿ ಆರೋಪ ಕೇಳಿ ಬಂದಿದೆ. ಇನ್ನೊಂದೇನಪ್ಪ ಸಮಸ್ಯೆ ಅಂತಂದ್ರೆ, ಸ್ಕೂಲ್ಸ್ ಆಗಿ ಆಗ್ಲಿ ಇಲ್ಲ ಅಂಗಡಿ ಹತ್ರ ಇಲ್ಲಾರ ಒಂದು ಸಿಸಿ ಕ್ಯಾಮ್ರಾ ಪಂಚಾಯತಿಯಿಂದ ಆಗ್ಲಿ ಎಲ್ಲಿಂದಲಾಗ್ಲಿ ಬಾಯ್ ಮಾಡಿರೋದವಮ್ಮ. ಸಿಸಿ ಕ್ಯಾಮ್ರಾ ಅಳವಡಿಸ್ಬೇಕು ಅಂತ ಹೇಳಿ ಸ್ವಲ್ಪ ಕಾರ್ನಾಡಿಗಿಂತ ಎಷ್ಟ್ ಜನ ಇದ್ರು? 5 ಜನ ಇದ್ರು, ಇಬ್ರು ಮೂರು ಹುಡುಗರು ಇದ್ರು. ಮೂರು ಹುಡುಗರು ಅವ್ರಿಬ್ರಲ್ಲ ಅಣ್ಣರು. 5 ಜನ ಹುಡುಗರು, 5 ಜನ ದೊಡ್ಡರು, ಮೂರು ಹುಡುಗರು. ಏನಾಯ್ತಪ್ಪ? ಇಲ್ಲಿ ಕಾರ್ ಬಂದ್ ನಿಂತ್ಕಂತು ಅವಾಗ ಕೈ ಹಿಡ್ಕೊಂಡ್ರಿ ಇಬ್ರದ್ದು ಅಂತ ಬಿಡಿಸಿ ನಾನು ಹಿಂಗಂದ. ಅದೇ ಕಾರಲ್ಲಿ ಮೂರು ಹುಡುಗರು ಬೇರೆ ಹುಡುಗರು ಇರ್ತಾರೆ. ಈ ಹುಡುಗರ್ನ ಎತ್ತಾಕೊಂಡಾಗ ಇವ್ರು ಹೋಯ್ತು ಅಂತ ಇದೇ ಹುಡುಗರ್ನ ಎತ್ತಾಕೊಂಡಿರ್ತಾರೆ. ಈ ಹುಡುಗಿನ ರಕ್ಷಿತ ಅಂತ ಎತ್ತಾಕೊಂಡಿದ್ದಾಗ ಹುಡುಗರು ಗಲಾಟೆ ಮಾಡಿರ್ತಾರೆ, ಅವ್ರಿಗೆ ಹಾಕೊಂಡೋಗ ಮಾಡಿರ್ತಾರೆ. ಕಾರ್ನೂ ಎಸ್ಕೇಪ್ ಆಗಿರ್ತಾನೆ, ಸಿಗ್ದಲ್ಲೇ ಹೋಗಿರ್ತಾನೆ. ಅವಾಗ ಹುಡುಗರು ಗ್ರಾಮಸ್ಥರಿಗೆಲ್ಲ ಗೊತ್ತಾಗಿ ಗ್ರಾಮಸ್ಥರು ಜನಕ್ಕೆ ಕಾರಣ ಏನಪ್ಪಾ ಅಂದ್ರೆ, ರೋಡ್ ಸೈಡ್ ಅಲ್ಲಿ ಗಿಡ ಬೆಳೆದ್ರದ ಕಾರಣ ಮೇನ್ ಇಂಪಾರ್ಟೆಂಟ್. ಅದನ್ನ ತೆರವು ಮಾಡಿ ಕೊಡ್ಬೇಕು ಸಂಬಂಧಪಟ್ಟ. ಇನ್ನೊಂದೇನಪ್ಪ ಎಸ್, ನಾವು ಈ ಕುರಿತು ಡೀಟೇಲ್ಸ್ ಅನ್ನ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಚಂದ್ರಶೇಖರ್, ಅಪರಿಚಿತ ವಾಹನದಿಂದ ಅಂದ್ರೆ ಅಪರಿಚಿತ ಕಾರಿನಲ್ಲಿ ಬಂದಂತಹ ವ್ಯಕ್ತಿಗಳು ಮಕ್ಕಳನ್ನ ಕಿಡ್ನಾಪ್ ಮಾಡಲು ಇವರು ಪ್ರಯತ್ನವನ್ನ ಪಟ್ಟಿದ್ದಾರೆ, ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಾದ್ರೆ? ಮೇಡಮ್, ಅದು ಸಿರಾ ಕಡೆಯಿಂದ ಬಂದಂತ ಒಂದು ಕಾರಲ್ಲಿ ಈ ಮಕ್ಕಳು ಏನ್ ಬೆಳ್ಳಾರ ಗೊಲ್ರಟ್ಟಿ ಮಕ್ಕಳು, ಇವು ಈ ಬೆಳ್ಳಾರ ಗೊಲ್ರಟ್ಟಿಯಿಂದ ಸುಮಾರು ಒಂದು 1.5 ಕಿಲೋಮೀಟರ್ ಅಂತರದಲ್ಲಿ ಶಾಲೆ ಇದೆ. ಆ ಶಾಲೆಗೆ ಹೋಗಿ ಮಾರ್ನಿಂಗ್ ಕ್ಲಾಸ್ ಶನಿವಾರ ಮುಗಿಸ್ಕೊಂಡು ರಿಟರ್ನ್ ಮನೆ ಕಡೆಗೆ ಬರ್ಬೇಕಂತ ಸಂದರ್ಭದಲ್ಲಿ
ಆ ಕಡೆ ಸಿರಾ ಕಡೆಯಿಂದ ಬಂದಂತ ಒಂದು ಕಾರ್ ಅಲ್ಲಿ ರಸ್ತೆ ಬದಿಯಲ್ಲಿ ಸೈಡ್ ಗೆ ಹಾಕ್ತ ತಕ್ಷಣನೇ ಆ ಮಕ್ಕಳನ್ನ ಹಿಡ್ಕೊಂಡು ಬಾಯಿ ಹೆಣ್ಮಗುಗೆ ಬಾಯಿ ಮುಚ್ಚಿದಾರಂತೆ ಮತ್ತೆ ಆ ಹುಡುಗನ್ನ ಕೈಲಿ ಹಿಡಿದು ಎಳೆದು ಒಳಗಡೆ ಕಾಕೋಣಕ್ಕೆ ಡೋರ್ ತೆಗೆದಿದ್ದಾರೆ ಆ ಮಕ್ಕಳು ರಿಯಾಕ್ಷನ್ ಮಾಡಿ ಕಿರ್ಚಾಟ ಮತ್ತೆ ಒಂದ್ ಸ್ವಲ್ಪ ಜಾಸ್ತಿ ಒದರಾಡಿದ್ದಾವೆ ಆ ಮಕ್ಕಳ ಧೈರ್ಯ ಏನಂದ್ರೆ ಆ ಮಕ್ಕಳನ್ನೇ ಮಗು ಹೆಣ್ಮಗುನ ಹಿಡ್ಕೊಳಕ್ಕೆ ಹೋದಾಗ ಗಂಡು ಮಗು ಹಿಡ್ಕೊಂಡು ಎಳೆದಿದೆ ಅದೇ ರೀತಿ ಹುಡುಗನ್ನ ಎಳ್ಕೊಳಕ್ಕೆ ಹೋದಾಗ ಹೆಣ್ಮಗು ಕಾಲು ಹಿಡಿದು ಎಳೆದಿದೆ ಎಸ್ ಇಲ್ಲಿ ಪೊಲೀಸ್ ಇಲಾಖೆಗೆ ಮತ್ತು ಆಂಬ್ಯುಲೆನ್ಸ್ ಗೂ ಕೂಡ ಕರೆ ಮಾಡಿ ಇವರು ಮಾಹಿತಿಯನ್ನ ತಿಳಿಸಿದ್ದಾರೆ ಆಂಬ್ಯುಲೆನ್ಸ್ ಮತ್ತೆ ಪೊಲೀಸ್ ಇಲಾಖೆ ನಿರ್ಲಕ್ಷ್ಯ ವಹಿಸಿದೆ ಅನ್ನೋ ಆರೋಪ ಕೇಳಿ ಬಂದಿದೆ ಹೌದು ಮೇಡಂ ಅದು ಘಟನೆ ನಡೆದು 11 ವರೆಗೆ ಏನೋ ನಡೆದಿರೋದು ಆ ಸ್ಥಳೀಯರು ಉಳಿಯಾರ ಪೊಲೀಸ್ ಠಾಣೆಗೆ ಮಾಹಿತಿ ಕೊಟ್ಟಾಗ ತಕ್ಷಣ ಅವರು ಕಾರ್ಯಪ್ರವೃತ್ತರಾಗಿ ಆ ಕಾರನ್ನ ಚೇಂಜ್ ಮಾಡೋದಾಗ್ಲಿ ಮತ್ತೊಂದಾಗ್ಲಿ ಮಾಡಬೇಕಾಯ್ತು ಬಟ್ ಅವರೆಲ್ಲ ಒಂದ್ ಕಡೆ ಉಳಿಯಾರ ಪೊಲೀಸ್ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ ಅಂತ ಹೇಳ್ತಾರೆ ಚಂದ್ರಶೇಖರ್ ಕಿಡ್ನಾಪರ್ಸ್ ಯಾರು ಎಲ್ಲಿಯವರು ಅನ್ನೋದು ಏನಾದರೂ ಮಾಹಿತಿ ಲಭ್ಯವಾಗಿದೆಯಾ ಮೇಡಂ ಆ ತರದ ಮಾಹಿತಿ ಇನ್ನು ಗೊತ್ತಾಗಿಲ್ಲ ಪೊಲೀಸ್ ತರ ಮಾಹಿತಿ ತಗೊಂಡಾಗ ಅವರು ಇನ್ನು ನಾವು ಬೇರೆ ಬೇರೆ ಕಡೆ ಎಲ್ಲ ನಾವು ಸರ್ಚ್ ಮಾಡ್ತಾ ಇದೀವಿ ಅಂತ ಹೇಳಿ ಮಾಹಿತಿ ಕೊಟ್ಟರು ಮಕ್ಕಳು ಗಾಯ ಆಗಿರೋದಕ್ಕೋಸ್ಕರ ಕೂಡ ಅವರು ಉನ್ನಾಟ ರೇಟ್ಗೆ ಏನಕ್ಕೆ ಫೋನ್ ಮಾಡಿದ್ರಂತೆ ಆವಾಗ್ಲೂ ಸಹ ಯಾವುದು ತುರ್ತು ವಾಹನಗಳು ಹೋಗಿಲ್ಲ ಅಲ್ಲಿಗೆ ಅಂತ ಹೇಳಿ ಸ್ಥಳೀಯರ ಆರೋಪ ಆಗಿತ್ತು ಎಸ್ ಓಕೆ ಚಂದ್ರಶೇಖರ್ ಧನ್ಯವಾದಗಳು ತಮ್ಮ ಡೀಟೇಲ್ಸ್ ಗಾಗಿ ಎಸ್ ನೋಡಿ ಪ್ರತಿಯೊಂದು ಶಾಲೆಯ ಹತ್ತಿರ ಕೂಡ ಪೊಲೀಸ್ ಇಲಾಖೆ ನಿಗಾ ವಹಿಸಬೇಕು ಮಕ್ಕಳ ಬಗ್ಗೆ ಜಾಗೃತಿಯನ್ನು ವಹಿಸಬೇಕು ಪೋಷಕರು ಆಗಿರಬಹುದು ಶಾಲೆ ಶಿಕ್ಷಕರು ಆಗಿರಬಹುದು ಜಾಗೃತಿಯನ್ನು ವಹಿಸಬೇಕು ಇಂತಹ ಪ್ರಕರಣಗಳು ಆಗಬಾರದು ಇಂತಹ ಪ್ರಕರಣಗಳು ಕಂಡು ಬಂದಾಗ ಪೋಷಕರಲ್ಲಿ ಆತಂಕ ಮನೆ ಮಾಡುತ್ತೆ ಯಾಕಂದ್ರೆ ಮಕ್ಕಳು ಶಾಲೆಗೆ ಅಂತ ಹೋದಾಗ ಇಂತಹ ಇಲ್ಲಿ ಕಿಡ್ನಾಪರ್ಸ್ ತಮ್ಮ ಕೈಚಳಕವನ್ನ ತೋರಿಸಿದಾಗ ಎಲ್ಲಿ ಪ್ರಯತ್ನ ಪಟ್ಟರು ಕೂಡ ಸಿಗಲ್ಲ ಅಕಸ್ಮಾತ್ ಆಗಿ ಸಿಕ್ಕರು ಕೂಡ ಅದಕ್ಕೆ ತುಂಬಾ ಅಂದ್ರೆ ಪೊಲೀಸ್ ಇಲಾಖೆ ನಿಗಾ ವಹಿಸಿಕೊಂಡು ಕೆಲಸ ಮಾಡಬೇಕಾಗುತ್ತೆ ಆದಷ್ಟು ಬೇಗ ಜಾಗೃತಿಯನ್ನ ವಹಿಸಬೇಕು ಪ್ರತಿಯೊಂದು ಶಾಲೆಯ ಹತ್ತಿರ ಕೂಡ ನಿಗಾ ವಹಿಸಬೇಕು ಪೊಲೀಸ್ ಇಲಾಖೆ ಅನ್ನೋದು ಅಮ್ಮಮ್ಮಿಯ ಒಂದು ಮನವಿ ರಕ್ಷಿತ್ ಅಂತ ಹೋಗಿ ರಕ್ಷಿತ್ ಅಂತ ಹೋಗ್ಬೇಕು ನನ್ನ ಕಡೆಗೆ ಬಂದೆ ಆಮೇಲೆ